ಹಲೋ ರೀ, ನಾನು ರೇ ಡಿ ಸಿ ಪಿ, ರಿಲೀಸ್ ಮಾಡಿ ಅವ್ರನ್ನ. ನನ್ ತಲೆ ಬೋಳಿಸ್ದಲ್ಲ ನಿನ್ನ. ಹಲೋ ಸರ್, ಸಿ ಎಂ ಮಾತಾಡ್ತಿದ್ದಾನೆ. ಏನು ಕಪಾಲಿ, ನಾನು ಸಿ ಎಂ. ಇನ್ಸ್ಪೆಕ್ಟರ್ ಕೊಡು. ಅರ್ಜುನ್. ಎಸ್ ಸರ್. ಇನ್ನು ಅರ್ಧ ಗಂಟೆಯಲ್ಲಿ ಕಂಟ್ರಿ ಕ್ಲಬ್ ಅಲ್ಲಿ ಮೀಟ್ ಮಾಡು. ಓಕೆ ಸರ್. ಕಪಾಲಿ ಬೇಗ ಬರ್ತೀನಿ ಬರ್ತೀನಿ. ನನ್ನ ಹಿಂದೆ ಇರೋರೆಲ್ಲ ನಿನ್ನ ಖಾಕಿ ಬಟ್ಟೆ ಕೊಟ್ಟು ಖಾದಿಗಳು. ನಿನ್ನ ಮೈ ಮೇಲಿರೋ ಬಟ್ಟೆ ಬರೀ ಯೂನಿಫಾರ್ಮ್ ಮಾತ್ರ. ಪೊಲೀಸ್ ಪವರ್ ನನ್ನ ಬಾಯಲ್ಲಿರೋ ಮಾವದಲ್ಲಿದೆ. ನನ್ನ ಮೇಲೆ ಕೈ ಮಾಡಿಬಿಟ್ಟೆ ಅಲ್ಲ. ಟೈಮ್ ಬರಲಿ, ಟೈಮ್ ಬರಲಿ, ಟೈಮ್ ಬರಲಿ. ಜಿಲ್ಲಾಧಿಕಾರಿಗಳ ಸಾವು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ದಿನಗಳು ಉರುಳಿತಿವೆ, ಸಾವಿನ ಚಿಂತೆ ಮರೆಯುತ್ತಿದೆ. ಜಿಲ್ಲಾಧಿಕಾರಿ ಸತ್ಯಮೂರ್ತಿ ಸಾವಿನ ಬಗ್ಗೆ ಉದಾಸೀನ ಮಾಡಬೇಡಿ. ತನಿಖೆ ತಡ ಮಾಡಿದರೆ ಕೇಸ್ ಮುಚ್ಚಿ ಹೋಗುತ್ತೆ. ಭಾರತಿ, ಸತ್ಯಮೂರ್ತಿ ಅವ್ರದ್ದು ಆತ್ಮಹತ್ಯೆ ಅಲ್ಲ, ಅದು ಖಂಡಿತ ಕೊಲೆನೇ ಇರಬೇಕು. ಆದ್ರೆ ಪೋಸ್ಟ್ ಮಾರ್ಟಮ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ಸ್ ಎಲ್ಲ ಇದು ಆತ್ಮಹತ್ಯೆ ಅಂತಾನೆ ಹೇಳ್ತಾ ಇದೆ. ಈ ಲೆಟರ್ಗಳನ್ನ ನೋಡಿದ್ರೆ ಯಾರೋ ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ನನಗೊಂದು ಅನುಮಾನ, ಯಾರಾದ್ರೂ ನಿಮ್ಮನ್ನ ಫೂಲ್ ಮಾಡ್ಬೇಕಂತ ಈ ರೀತಿ ಲೆಟರ್ ಬರೀತಾ ಇದಾರ? ಫೂಲ್ ಮಾಡ್ಬೇಕಾದವ್ರು ನನ್ನನ್ನ ಯಾಕ್ರಿ ಫೂಲ್ ಮಾಡ್ಬೇಕು? ಕರೆಕ್ಟ್. ಇದರಲ್ಲಿ ಏನೂ ಇದೆ ಭಾರತಿ, ನೀವೆಲ್ಲರೂ ಸೇರಿ ಅಸೆಂಬ್ಲಿಯಲ್ಲಿ ಧೈರ್ಯವಾಗಿ ಈ ಕೇಸನ್ನು ಓಪನ್ ಮಾಡಿಸಿ ಪೊಲೀಸರಿಗೆ ಒಪ್ಪಿಸಿ. ಇದೊಂದು ಸಾಕ್ಷಿ ಸಾಕು ಕೊಲೆಗಾರನ ಕಂಡು ಹಿಡಿಯೋದಕ್ಕೆ. ಈ ತರ ಎರಡು ಮೂರು ಸಲ ಕಾಗದ ಬಂದಿದೆ ಅಂದ್ಮೇಲೆ ಇದರಲ್ಲಿ ಏನೋ ಇದೆ. ಇದನ್ನ ಪೊಲೀಸ್ನವ್ರಿಗೆ ಒಪ್ಪಿಸಲೇಬೇಕು. ಹೌದು, ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಪಬ್ಲಿಕ್ ರೊಚ್ಚಿಗೆದ್ದು ಮಂತ್ರಿಗಳು ಮನೆ ಮನೆ ನುಗ್ಗೋ ಕಾಲ ದೂರ ಇಲ್ಲ. ಏನ್ರಿ ಇದು, ಎಲ್ಲದಕ್ಕೂ ನಾನೇ ಜವಾಬ್ದಾರಿ ಅಂತಿರಲ್ರಿ? ಹೌದು, ನೀವೇ ಜವಾಬ್ದಾರರು. ನಿಮ್ ರೂಲಿಂಗ್ ಸರಿಯಾಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ವೋಟ್ ಕೇಳುವಾಗ ಜನಗಳಿಗೆ ರಾಮರಾಜ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ನಾವು ಮಾಡ್ತಿರೋದೇನು? ದಿನ ಬೆಳಗಾದ್ರೆ 6 ಮರಳು, 15 ಹಾಫ್ ಮರಳು, ಎಲ್ಲೆಂದರಲ್ಲಿ ದೊಂಬಿ ಸುಲಿಗೆ, ಗುಡಿಸಲಿಗೆ ಬೆಂಕಿ, ಕಿಡ್ನಾಪ್ಗಳು, ಎಲ್ಲಿದ್ರಿ ನೀವು ಹೇಳಿದ ರಾಮರಾಜ್ಯ? ಪ್ರಜೆಗಳು ನೆಮ್ಮದಿಯಾಗಿರೋ ವಾತಾವರಣ ಎಲ್ಲಿದೆ ನಿಮ್ ಸರ್ಕಾರದಲ್ಲಿ? ನಿಮ್ಮ ವೈಫಲ್ಯತೆ ನೋಡಿದ್ರೆ ಜನಗಳಿಗೆ ದ್ರೋಹ ಮಾಡ್ತಿದ್ರಿ ಅಂತ ಕಾಣುತ್ತೆ. ಒಬ್ಬ ನಿಷ್ಠಾವಂತ ಜಿಲ್ಲಾಧಿಕಾರಿಯ ನಿಗೂಢವಾದ ಸಾವನ್ನ ವಿಶೇಷ ತನಿಖೆ ಮಾಡಿಸಿ ಅಂತ ನಾನು ಎಷ್ಟು ಸಲ ಪ್ರೆಷರೈಸ್ ಮಾಡಿದ್ದೀನಿ, ಇನ್ನ ಆರ್ಡರ್ ಪಾಸ್ ಆಗಿಲ್ಲ. ನಿಮ್ಮ ಡಿಲೇಯಿಂಗ್ ಟ್ಯಾಕ್ಟಿಕ್ಸ್ ಇಂದ ಜನಕ್ಕೆ ಏನ್ರಿ ಅರ್ಥ ಆಗ್ಬೇಕು? ಆಡಳಿತ ಚುಕ್ಕಾಣಿ ಕೈ ಹಿಡಿದು ಜನಗಳ ಜೀವನ ಜೊತೆ ಆಟಾಡ್ಬೇಡಿ ನೀವು. ನಮ್ದು ಪ್ರಜಾ ಸರ್ಕಾರ, ನಾವು ತಪ್ಪು ಮಾಡಿದ್ರೆ ಜನಗಳು ಚಪ್ಪಲಿ ತಗೊಂಡು ಹಕ್ಕು ಅವ್ರಿಗಿದೆ ಅಂತ ಹೇಳಿದ್ರೆ. ಆದ್ರೆ ಈಗ ಈಗ ಎಲ್ಲಾರ್ದು ಸೇರಿಸಿ ನಿಮ್ಮ ಅಮ್ಮವ್ರೆ ಪೇಡ 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 ಅಂತ ಹೊಡಿತಾ ಇದಾರಲ್ರಿ, ಮಾತಿನ ಚಪ್ಪಲಿಂದ ಸಾಲ್ದ? ಎಂಎಲ್ಸಿ ಆಗಿದ್ ನಿನ್ನ ಮಿನಿಸ್ಟರ್ ಮಾಡಿ ಆ ಸೀಟಿ ಕೂರಿಸಿದ್ವಿ ನೋಡು, ಆವಾಗ್ಲೇ ಹಿಡಿತು ನಮ್ಮ ಪಾರ್ಟಿ ದರಿದ್ರ ಕರ್ಮ. ಅಲ್ಲಯ್ಯ, ವಿರೋಧ ಪಾರ್ಟಿಯವ್ರು ಸುಮ್ನಿದ್ರು ನೀನ್ ಸುಮ್ನೆ ಇರೋದಿಲ್ಲ ಅಂತೀಯಲ್ಲಯ್ಯ, ಕುತ್ಕೊಳ್ಳಯ್ಯ ಸುಮ್ನೆ. ಅದೇನೋ ಹೇಳ್ತಾರ ನೋಡಿ, ಸಾಲ್ಗಾರ ಸುಮ್ನಿದ್ರು ಸಾಕ್ಷಿದಾರ ಸುಮ್ನಿರಲ್ವಂತೆ, ಹಂಗಾಯ್ತು ನೋಡಿ ದಯವಿಟ್ಟು. ಇದನ್ನೆಲ್ಲ ನೋಡಿದ್ರೆ ಅಧಿಕಾರಕ್ಕೋಸ್ಕರ ನಿಮ್ದೇ ಪಿತೂರಿದೆ ಅಂತ ಕಾಣಿಸುತ್ತೆ. ಅಯ್ಯೋ 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 ಅಯ್ಯೋ, ಸುಮ್ನಿರೋ ಜನಕ್ಕೆ ಸುಮ್ ಸುಮ್ನೆ ತಲೆ ಕೆಡಿಸಿ ಈಗ ನಮ್ ತಲೆನೂ ಯಾಕ್ರಿ ಕೆಡಿಸ್ತೀರಾ? ಸೈಲೆನ್ಸ್. ಏನಮ್ಮ ಭಾರತೀ ದೇವಿ, ಇನ್ವೆಸ್ಟಿಗೇಷನ್ ಆಫೀಸರ್ನ ನಿಮ್ಮ ಹತ್ರನೇ ಇಟ್ಕೊಂಡು ಮೀಟಿಂಗ್ ನಲ್ಲಿ ಹೀಗ್ ಕೂಗಾಡಿದ್ರೆ ಹೇಗಮ್ಮ? ನೀವೆಲ್ಲರೂ ಹಾರಿಕೆ ಉತ್ತರ ಕೊಟ್ಟು ಜಾರ್ಕೋಬೇಡಿ, ಜಿಲ್ಲಾಧಿಕಾರಿಗಳ ಪ್ರಕರಣ ಪೊಲೀಸರಿಗೆ ಒಪ್ಪಿಸಬೇಕು. ಇವನ ಎತ್ಕೊಂಡೋಗಿ ಹೊರಗಡೆ ಕುರ್ಚಿ ಇಟ್ಕೊಂಡಿರ್ತೀಯ? ಯೋ ಏನ್ ಕರ್ಮನಯ್ಯ ನಿಂದು, ಬಾಯಿ ಮುಚ್ಕೊಂಡು ಕೂತಾರೆ. ಸುಮ್ನಿರ್ತೀರಾ ಎಲ್ರು? ನೋಡಿ, ಇವತ್ತೇ ತೀರ್ಮಾನ ಆಗ್ಬೇಕು, ನೀವು ಈ ಕೇಸ್ನ ಪೊಲೀಸ್ಗೆ ಒಪ್ಪಿಸ್ತೀರೋ ಇಲ್ವೋ. ಆಯ್ತ್ರಪ್ಪ, ಎಲ್ಲರ ಸಮ್ಮತಕ್ಕೆ ಯಾವಾಗಲೂ ನನ್ನ ಅಸ್ತು ಇದ್ದೇ ಇರುತ್ತೆ. ಮಿಸ್ಟರ್ ವಿಶ್ವನಾಥ್ ಸರ್, ಈ ಕೇಸಿಗೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಇದರಲ್ಲಿದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ನಿನ್ನೆ ನಿಮ್ಮ ವೈಫ್ ಅಸೆಂಬ್ಲಿಲಿ ತುಂಬಾ ಒತ್ತಡ ತಂದು ವಿಶೇಷ ತನಿಖೆಗೆ ಆರ್ಡರ್ಸ್ ಪಾಸ್ ಮಾಡಿಸಿದ್ದಾರೆ. ಇದರಲ್ಲಿ ನೀವು ಖಂಡಿತ ಸಕ್ಸಸ್ ಆಗ್ತೀರಿ ಅಂತ ನಾವುಗಳೆಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ. ಸತ್ಯನ ಬೆಳಕಿ ತರೋ ಜವಾಬ್ದಾರಿ ನಿಮಗೆ ಸೇರಿದ್ದು. ಶೋರ್ ಸರ್, ಈ ಜವಾಬ್ದಾರಿನ ತೃಪ್ತಿಕರ ಆಗುವ ಹಾಗೆ ನಾನು ವರ್ಕ್ ಮಾಡ್ತೇನೆ. ನೀವಿಟ್ಟಿರೋ ನಂಬಿಕೆಯನ್ನ ಖಂಡಿತ ಉಳಿಸ್ಕೋತೇನೆ ಸರ್. ಹ್ಮ್
ಆಲ್ ದಿ ಬೆಸ್ಟ್. ಈ ಕೇಸ್ನ ಕಷ್ಟಪಟ್ಟು ಇನ್ವೆಸ್ಟಿಗೇಟ್ ಮಾಡಿ ಸತ್ಯನ ಬೆಳಕಿಗೆ ತನ್ನಿ. ಓಕೆ? ಎಸ್ ಮೇಡಮ್, ತಾವು ಹೇಳಿದಾಗ ಮಾಡ್ತೇನೆ. ಓಕೆ. ತೆಗ್ರಿ. ಸ್ಟಾಪ್, ನೀವು ಯಾರು ಬರಬೇಡಿ, ಎಲ್ಲರೂ ಅಲ್ಲೇ ನಿಂತ್ಕೊಳ್ಳಿ. ಮದ್ವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಮಕ್ಕಳಾಗ್ಬೇಕಂತ ಆಸೆ ಇರತ್ತಲ್ರಿ, ಆದ್ರೆ ಆ ದೇವ್ರು ನಮ್ಗೆ ಆ ಭಾಗ್ಯ ಕೊಡ್ಲಿಲ್ಲ ನೋಡಿ ಭಾರತಿ. ಆ ಭಾಗ್ಯ ಯಾಕೆ ಕೊಡ್ಲಿಲ್ಲ ಹೇಳ?
ಅಕಸ್ಮಾತ್ ನಮ್ಮ ಮಕ್ಕಳಾಗಿದ್ರೆ ಆ ಪ್ರೀತಿ ಹಂಚೋಗ್ಬಿಡ್ತಿತ್ತು. ಅದಕ್ಕೆ ಆ ದೇವರು ನಮ್ಮ ಭಾಗ್ಯ ಕೊಡ್ಲಿಲ್ಲ.